ಚಿತ್ರರಂಗದಲ್ಲಿ ಡ್ರಗ್ ಜಿಂದಾ ಹೈ ಎನ್ನುವ ಮಾತು ಸತ್ಯ ಅನ್ನಿಸ್ತಾ ಇದೆ. ಇಷ್ಟು ದಿನ ಸ್ಯಾಂಡಲ್ವುಡ್ ಬಾಲಿವುಡ್ ನಲ್ಲಿ ದೊಡ್ಡ ದೊಡ್ಡವರ ಹೆಸರುಗಳು ಡ್ರಗ್ ಗಾಳಿಯಲ್ಲಿ ತೇಲಿ ಬರ್ತಾ ಇತ್ತು. ಹೆಸರಾಂತ ಉದ್ಯಮಿಗಳ ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗ್ತಾ ಇತ್ತು. ಈಗ ಆ ವಿಚಾರ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಾ ಇದೆ. ಸದ್ಯ ಬಾಲಿವುಡ್ ನ ಸೂಪರ್ ಸ್ಟಾರ್ ಕಿಂಗ್ ಖಾನ್ ಶಾರುಖ್ ಖಾನ್ ಮಗನ ಮೇಲೆ ಆರೋಪವೊಂದು ಇಡೀ ವಿಶ್ವದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಭಾರತವಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳ ಒಡೆಯನಾಗಿರುವ ಖಾನ್ ಪುತ್ರ ಈಗ ಆ ಹೆಸರಿಗೆ ಕಪ್ಪು ಚುಕ್ಕಿಯಾಗುವ ಅಪಾಯ ಎದುರಾಗಿದೆ. ಮುಂಬೈನ ಸಮುದ್ರ ತೀರದ ಐಷಾರಾಮಿ ಹಡಗಿನಲ್ಲಿ ಕೆಲ ದಿನಗಳ ಹಿಂದೆ ರಾತ್ರಿ ಹೊತ್ತು ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಈ ಐಷಾರಾಮಿ ಪಾರ್ಟಿಯಲ್ಲಿ ಬಾಲಿವುಡ್ ಬಾದ್ಶಾ ಮಗ ಆರ್ಯನ್ ಖಾನ್ ಕೂಡ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಅಲ್ಲಿ ಡ್ರಗ್ ವಾಸನೆಯು ಪಸರಿಸಿತ್ತು. ಪಾರ್ಟಿಗೆ ನುಗ್ಗಿದ ಎನ್ಸಿಬಿ ಅಧಿಕಾರಿಗಳು ಆರ್ಯನ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಘಟನೆಯಿಂದ ಶಾರುಖ್ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು ಕುಟುಂಬ ತಲೆ ತಗ್ಗಿಸುವಂತಾಗಿದೆ. ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಯಾದ ನಂತರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಆರ್ಯನ್ ಖಾನ್ ಜೊತೆಗೆ ಇನ್ನು ಇಬ್ಬರನ್ನ ಎನ್ಸಿಬಿ ಅಧಿಕಾರಿಗಳು ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಈ ಮೂವರನ್ನು ಒಂದು ದಿನದ ಮಟ್ಟಿಗೆ ಎನ್ಸಿಬಿ ವಶಕ್ಕೆ ನೀಡಿ ನ್ಯಾಯಾಲಯವು ಆದೇಶ ನೀಡಿತ್ತು. ಆರ್ಯನ್ ಖಾನ್ ವಿರುದ್ಧ ಮಾದಕ ವಸ್ತು ಸೇವನೆ, ಖರೀದಿ, ಮಾರಾಟದಲ್ಲಿ ಭಾಗಿ, ಇನ್ನಿತರೆ ಆರೋಪಗಳನ್ನ ಎನ್ಸಿಬಿ ಹೊರಿಸಿದೆ. ಆರ್ಯನ್ ಜೊತೆ ಬಂಧನಕ್ಕೆ ಒಳಗಾಗಿರುವ ಅರ್ಬಾಜ್ ಖಾನ್ ಮರ್ಚೆಂಟ್ ಹಾಗೂ ಮುನ್ಮುನ್ ಧಮೇಚಾ ಮೇಲೆಯೂ ಎನ್ಡಿಪಿಎಸ್ ಕಾಯ್ದೆಯ ಹಲವು ಸೆಕ್ಷನ್ಗಳನ್ನು ಹಾಕಲಾಗಿದೆ. ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ ಎಂದು ಹೇಳಿ ಅಕ್ಟೋಬರ್ 5ರವರೆಗೆ ಬಂಧಿತರನ್ನ ಎನ್ಸಿಬಿ ವಶಕ್ಕೆ ನೀಡಬೇಕೆಂದು ನ್ಯಾಯಾಲಯಕ್ಕೆ ಮನವಿ ಮಾಡಲಾಗಿತ್ತು. ಆರ್ಯನ್ ಪರ ವಕಾಲತ್ತು ವಹಿಸಿರುವ ಹಿರಿಯ ವಕೀಲ ಸತೀಶ್ ಮಾನೆ ಶಿಂದೆ ವಾದ ಆರಂಭಿಸಿ, ನನ್ನ ಕಕ್ಷಿದಾರ ಆರ್ಯನ್ ಖಾನ್ ಅನ್ನು ಪಾರ್ಟಿಗೆ ಆಹ್ವಾನಿಸಲಾಗಿತ್ತು, ಹಾಗಾಗಿ ಅವರು ಹೋಗಿದ್ರು. ಆರ್ಯನ್ ಬಳಿ ಯಾವುದೇ ಮಾದಕ ವಸ್ತುಗಳು ದೊರೆತಿಲ್ಲ ಎನ್ನುವ ಮಾಹಿತಿ ನೀಡಿದ್ರು. ಅಲ್ಲದೆ ಆರ್ಯನ್ ಸೇವಿಸಿದ್ದಾನೆ ಎಂದು ಹೇಳಲಾಗ್ತಾ ಇರುವ ಮಾದಕ ವಸ್ತುವಿನ ಪ್ರಮಾಣ ದೊಡ್ಡದಲ್ಲ, ಅದು ಬಹಳ ಕಡಿಮೆಯದ್ದು, ಹಾಗಾಗಿ ಆರ್ಯನ್ಗೆ ಸುಲಭವಾಗಿ ಜಾಮೀನು ದೊರಕಲಿದೆ ಎಂದಿದ್ರು. ಮತ್ತು ಪಾರ್ಟಿ ಆಯೋಜಕ ಆರ್ಯನ್ ಅಲ್ಲದ ಕಾರಣ ಡ್ರಗ್ಸ್ನ ಸಾಗಾಟದ ಆರೋಪದಿಂದ ಮುಕ್ತವಾಗಬಹುದಾಗಿದೆ ಎನ್ನುವ ಮಾತುಗಳು ಆಡಿದ್ರು. ಮತ್ತೊಬ್ಬ ಹಿರಿಯ ವಕೀಲ ರಿಜ್ವಾನ್ ಮರ್ಚೆಂಟ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಆರ್ಯನ್ಗೆ ಜಾಮೀನು ದೊರಕುವುದು ಸುಲಭವಲ್ಲ, ಎನ್ಡಿಪಿಎಸ್ ಕಾಯ್ದೆಯ ಸೆಕ್ಷನ್ 27, 20B ಇವುಗಳು ಲಘುವಾದ ಸೆಕ್ಷನ್ಗಳಲ್ಲ. ಈ ಕಾಯ್ದೆಗಳ ಪ್ರಕಾರ ಮಾದಕ ವಸ್ತುವಿನ ಪ್ರಮಾಣ ಕಡಿಮೆಯಾದರೂ ಅದು ಅಪಾಯಕಾರಿಯೇ, ಹಾಗಾಗಿ ಆರೋಪ ಸಾಬೀತಾದರೆ 10 ವರ್ಷ ಕಠಿಣ ಶಿಕ್ಷೆಯಾಗುತ್ತದೆ ಎಂದಿದ್ದಾರೆ. ಬಾಲಿವುಡ್ ಸೆಲೆಬ್ರಿಟಿಗಳು ಮತ್ತು ಅವರ ಮಕ್ಕಳು ವಿವಾದಗಳನ್ನ ರಂಪಾಟಗಳನ್ನ ಮಾಡಿಕೊಳ್ಳುವುದು ಹೊಸದೇನಲ್ಲ. ಆದರೆ ಡ್ರಗ್ಸ್ ಪ್ರಕರಣ ತುಂಬಾ ಗಂಭೀರವಾದದ್ದು. ಇಲ್ಲಿ ಕೇಳಿ ಬರ್ತಾ ಇರುವುದು ಸಾಮಾನ್ಯ ಸ್ಟಾರ್ ನಟನ ಮಗನ ಹೆಸರಲ್ಲಿ ಒಂದು ಕಾಲದಲ್ಲಿ ಇಡೀ ಬಾಲಿವುಡ್ ಚಿತ್ರರಂಗವನ್ನ ಆಳಿ ಬಾದ್ಶಾ ಎನಿಸಿಕೊಂಡಿದ್ದ ಶಾರುಖ್ ಮಗ ಆರ್ಯನ್ ಖಾನ್ ಸದ್ಯ ಆರೋಪಿ ಸ್ಥಾನದಲ್ಲಿ ಅರೆಸ್ಟ್ ಆಗಿದ್ದಾರಷ್ಟೇ. ಅವರ ಮೇಲೆ ಆರೋಪ ಇನ್ನೂ ಸಾಬೀತಾಗಿಲ್ಲ. ಈ ನಡುವೆ ಸುನಿಲ್ ಶೆಟ್ಟಿ ಸೇರಿದಂತೆ ಹಲವು ಬಾಲಿವುಡ್ ಕಲಾವಿದರು ಕಿಂಗ್ ಖಾನ್ ಪುತ್ರನ ಬೆಂಬಲಕ್ಕೆ ನಿಂತಿದ್ದಾರೆ. ಆರ್ಯನ್ ಇನ್ನೂ ಮಗು, ಅವನಿಗೆ ಉಸಿರಾಡಲು ಜಾಗ ಮಾಡಿಕೊಡಿ, ಆತನ ಮೇಲೆ ಕೇಳಿ ಬಂದಿರುವುದು ಆರೋಪವಷ್ಟೇ, ಆತ ಇನ್ನು ಮಗು ಅಂತ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಡ್ರಗ್ ಕೇಸ್ನಲ್ಲಿ ಫಿಟ್ ಆಗಿರುವ ಜೂನಿಯರ್ ಖಾನ್ ಮೇಲಿನ ಆರೋಪಗಳು ಸಾಬೀತಾದ್ರೆ ಆತನ ಕರಿಯರ್ ಕೂಡ ಹಳ್ಳ ಹಿಡಿಯಲಿದೆ. ಈ ಆರೋಪಗಳಿಂದ ಆರ್ಯನ್ ಮುಕ್ತನಾಗಿ ಬರ್ತಾರಾ, ಕಾದು ನೋಡಬೇಕಾಗಿದೆ. ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಒನ್ ಪ್ಲಸ್ ನ್ಯೂಸ್.